ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನು ನಿಮಗೆ ಒಂದು ಗ್ರ್ಯಾಂಡಾಗಿ ಕಾಣುವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟೂ ಸ್ಟೆಪ್ಸಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ನ ಮಾಡ್ಬೋದು. ಮುಹೂರ್ತ ಸಾರಿಗಳಿಗೆ ಅಥವಾ ಸಿಲ್ಕ್ ಸ್ಯಾರಿಗಳಿಗೆ, ಈ ರೀತಿಯಾದಂಥ ಸ್ಯಾರಿಗಳಿಗೆ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ನೋಡಿ, ತ್ರೀ ಟೈಪ್ಸ್ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ, ಮತ್ತು ಕ್ರಿಸ್ಟಲ್ ಗೋಲ್ಡ್ ಕಲರ್ದು ಕ್ರಿಸ್ಟಲ್ ಬೀಡ್ಸು, ಗೋಲ್ಡ್ ಬ್ಲ್ಯಾಕ್ ಮಿಕ್ಸು, ಮತ್ತು ಸ್ಮಾಲ್ದು ಮೆಟಲ್ ಬೀಡ್ಸು, ಮೀಡಿಯಮ್ ಸೈಜ್ದಿದು ಮೆಟಲ್ ಬೀಡ್ಸು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಜರಿ ದಾರ, ಆರೆಳೆ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಮತ್ತು ಕುಚ್ಚು ಕಟ್ಟೋದಕ್ಕೆ ದೊಡ್ಡ ಕಣ್ಣಿನ ಸೂಜಿ, ಕ್ರೋಷಾ ಮಾಡೋದಕ್ಕೆ ನೀಡಲ್ ನಂಬರ್ 10 ಅಥವಾ 11, ಮತ್ತು ಕತ್ರಿ. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸ್. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ನೋಡಿ, ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ ಶುರುವಾಗುತ್ತೆ, ಇದು ಬ್ಯಾಕ್ ಸೈಡ್ ಬರುತ್ತೆ. ಸೊ ಕರೆಕ್ಟಾಗಿ ನೋಡಿ, ಫ್ರಂಟ್ ಸೈಡಿಂದ ಡಿಸೈನ್ನ ಮಾಡಬೇಕು. ಸೊ ಮೇಲ್ಗಡೆ ಸೈಡ್ನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಂಡು ನಾವು ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಮೊದಲಿಗೆ ನಾವು ದಾರನ, ನಾವೇನು ಹಾರೆಳೆ ದಾರ ಸುತ್ತಿಟ್ಕೊಂಡಿರ್ತೀವಲ್ಲ, ಆ ದಾರನ ಮೊದಲಿಗೆ ಸೀರೆಗೆ ಲಾಕ್ ಮಾಡಬೇಕು. ಮೊದಲು ಸೀರೆಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನೀವು ಆರೆಳೆ ದಾರ ಆದರೂ ತೊಗೋಬೋದು, ಅಥವಾ ಎಂಟೆಳೆ ದಾರ ಕೂಡ ಮಾಡ್ಕೋಬೋದು. ಡಿಸೈನ್ ಚೆನ್ನಾಗಿ ಕೂಡ ಬರುತ್ತೆ, ಎಂಟೆಳೆ ದಾರ ಮಾಡಿಕೊಂಡ್ರೆ ದಪ್ಪ ದಪ್ಪವಾಗಿರುತ್ತೆ. ನೀವಿಲ್ಲ ಆರೆಳೆ ದಾರ ಮಾಡ್ಕೊಂಡು ಮಾಡ್ಕೊಳ್ತೀನಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. 6 ಅಥವಾ 7 8 ಎಷ್ಟಾದರೂ ಮಾಡ್ಕೋಬೋದು, ನಿಮ್ಗೆ ಹೆಂಗೆ ಕರೆಕ್ಟಾಗಿ ಅನಿಸುತ್ತೆ, ಯಾವ ಥರ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಡಿಸೈನ್, ಆ ರೀತಿ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ದಾರನ ಪೂರ್ತಿ ಮೇಲೆ ಕೆತ್ಕೊಂಡು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಆವಾಗ ನಿಮಗೆ ಥ್ರೆಡ್ಡು ಬಿಚ್ಚೋಗೋ ಚಾನ್ಸಸ್ಸು ಇರೋದಿಲ್ಲ, ಟೈಟಾಗಿ ಕೂಡ ಕುತ್ಕೊಳುತ್ತೆ. ಕೊನೆಗೆ ಆ ಎಕ್ಸೆಸ್ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡಿ ಡಿಸೈನ್ ಆದಮೇಲೆ ಅದನ್ನು ಸ್ಟಿಕ್ ಮಾಡ್ಕೊಬೇಕು, ಗ್ಲೂಯಿಂದ ಅಂಟಿಸ್ಕೊಂಬಿಟ್ರೆ ಅದು ಪರ್ಫೆಕ್ಟಾಗಿ ಫಿನಿಷಿಂಗ್ ಬರುತ್ತೆ. ನೋಡಿ, ಇವಾಗ 1 ಗಂಟೆ ಹಾಕ್ಕೊಂಡ್ಮೇಲೆ ಅದ್ರ ಪಕ್ಕಕ್ಕೆ ಒಂದು ಲಾಕ್ ಮಾಡ್ಕೊಳ್ಬೇಕು, ಒಂದು ಸಿಂಗಲ್ ಕ್ರೋಷೆಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾವಿವಾಗ ಇಲ್ಲಿ ಬೀಡ್ನ ಆ್ಯಡ್ ಮಾಡಬೇಕು. ಸ್ವಲ್ಪ ದಾರನ ಮೇಲೆ ಕೆತ್ತಿಬಿಟ್ಟು ಒಂದು ರಿಂಗ್ ಬೀಡು ಮತ್ತು ಅದರೊಳಗಡೆಗೆ ಕ್ರಿಸ್ಟಲ್ ಬೀಡ್ನ ಹಾಕಿ ನಾವು ಇವಾಗ ದಾರಕ್ಕೆ ಇದನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ದಾರದೊಳಗಡೆಗೆ ತೂರಿಸ್ಕೋಬೇಕು. ಅದಾದಮೇಲೆ ಬೀಡ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು 2 ಬಾರಿ ಲಾಕ್ ಮಾಡ್ಕೊಂಡಿದ್ದೀವಿ. ಸೊ ಬೀಡ್ ಆದಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದ್ರ ಪಕ್ಕನೇ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು, ಅಂದರೆ 2 ಬಾರಿ ಲಾಕ್ ಮಾಡ್ಕೋಬೇಕು. ಇಲ್ಲಿ 2 ಬಾರಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಟ್ರಿಪಲ್ ಕ್ರೋಷೆಟ್ ಮಾಡ್ಕೋಬೇಕು, ಅಂದರೆ ಸೀರೆಗೆ ಡೈರೆಕ್ಟಾಗಿ ನಾವಿಲ್ಲಿ ಕಂಬಗಳನ್ನ ಹಾಕ್ಕೋಬೇಕು, ಟ್ರಿಪಲ್ ಕ್ರೋಷೆಟ್ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಟ್ರಿಪಲ್ ಕ್ರೋಷೆ ಮಾಡಿದ್ಮೇಲೆ ಒಂದು ಕಂಬ ಹಾಕಿದ್ಮೇಲೆ ಒಂದು ಬೀಡ್ನ ಆ್ಯಡ್ ಮಾಡಬೇಕು. ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ಸ್ನ ತೊಗೊಂಡಿದ್ದೀವಲ್ಲ, ಆ ಬೀಡ್ನ ಆ್ಯಡ್ ಮಾಡಬೇಕು. ಒಂದು ಕಂಬ ಆದಮೇಲೆ ಒಂದು ಬೀಡ್ನ ಆ್ಯಡ್ ಮಾಡಬೇಕು. ಬೀಡ್ನ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಒಂದು ಟ್ರಿಪಲ್ ಕ್ರೋಷೆಟ್ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಕಂಬ ಹಾಕೋದಕ್ಕೆ ನಾವು ಇವಾಗ ಏನು ಒಂದು ಕಂಬ ಹಾಕಿದ್ದೀವಲ್ಲ ಅದೇ ಹೋಲ್ ಒಳಗಡೆನೇ ಮತ್ತೆ ಕಂಬನ ಹಾಕಬೇಕು. ಸೊ ನಾವೇನು ಫಸ್ಟ್ ಕಂಬ ಹಾಕಿದ್ವಿ ಅದು ಏನು ಸೀರೆಗೆ ಲಾಕ್ ಮಾಡಿದ್ವಿ ಎಲ್ಲಿಗೆ, ಅದೇ ಹೋಲ್ ಒಳಗಡೆಗೆ ಮತ್ತೆ ಒಂದು ಕಂಬನ ಹಾಕ್ಕೊಳ್ತೀವಿ. ಒಂದು ಕಂಬ ಹಾಕಿದ್ಮೇಲೆ ಒಂದು ಬೀಡ್ನ ಆ್ಯಡ್ ಮಾಡಬೇಕು, ಮತ್ತೆ ಒಂದು ಕಂಬ ಹಾಕಬೇಕು, ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡಬೇಕು. ಅಂದರೆ ಒಂದೊಂದು ಕಂಬ ಆದಮೇಲೂ ಒಂದೊಂದು ಬೀಡ್ನ ಹಾಕಬೇಕು. ಸೊ ಇವಾಗ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು, ಸೇಮ್ ಹೋಲ್ ಒಳಗಡೆಯಿಂದ ದಾರನ ಮೇಲು ಕೆತ್ಕೋಬೇಕು. ಮೇಲು ಕೆತ್ಕೊಂಡು 2ರಲ್ಲಿ 1, 2ರಲ್ಲಿ 1, ಮತ್ತು 2ರಲ್ಲಿ 1. ಸೊ ನಾವು ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡ್ರೆ ಈ ರೀತಿ ಟ್ರಿಪಲ್ ಕ್ರೋಷೆಟ್ ಮಾಡೋಕ್ಕಾಗುತ್ತೆ. ಸೊ ಅದೇ ರೀತಿಯಾಗಿ ನಾನಿಲ್ಲಿ 8 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 7 ಬೀಡ್ಸ್ ಬರುತ್ತೆ, 8 ಕಂಬಗಳು ಬರುತ್ತೆ. ಸೊ 8 ಟ್ರಿಪಲ್ ಕ್ರೋಷೆಟ್ ಮಾಡ್ಕೋಬೇಕು. ಸೊ 8 ಟ್ರಿಪಲ್ ಕ್ರೋಷೆಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು, ಸೊ ಇವಾಗ ನಾವು ಡಿಸ್ಟೆನ್ಸ್ ಫಸ್ಟಿಗೆ ನೋಡ್ಕೊಂಡಿರ್ತೀವಲ್ಲ, ಆ ಡಿಸ್ಟೆನ್ಸ್ನ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಎರಡೂ ಸೈಡು ಒಂದೇ ಸಮ ಇರೋ ಥರ ನೋಡಿ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಆರ್ಚ್ ಶೇಪ್ ಕೂಡ ನೀಟಾಗಿ ಬರುತ್ತೆ. ಸೊ ಈ ಲಾಕ್ ಮಾಡಿದ್ಮೇಲೆ 2 ಬಾರಿ ಲಾಕ್ ಮಾಡಬೇಕು. ಸೊ ನಾವು ಪ್ರತಿ ಬಾರಿ ಸೀರೆಗೆ ಲಾಕ್ ಮಾಡ್ಕೊಳ್ತೀವಲ್ಲ,
ಅವಾಗ ಎರಡೆರಡು ಬಾರಿ ಲಾಕ್ ಮಾಡಬೇಕು ನೋಡಿ. ಈ ರೀತಿಯಾಗಿ ನಿಮಗೆ ಕರೆಕ್ಟಾಗಿ ಸ್ವಲ್ಪ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಒಂಚೂರು ಹಿಂದೆಗೆ ಲಾಕ್ ಮಾಡಿದ್ರೆ ನಿಮಗೆ ಅದು ನೀಟಾಗಿ ಯು ಶೇಪ್ ಬರುತ್ತೆ. ಸೊ ಅದಾದಮೇಲೆ ಎರಡು ಬಾರಿ ಲಾಕ್ ಮಾಡಿದ್ಮೇಲೆ ಮತ್ತೆ ಬೀಡನ್ನ ಆ್ಯಡ್ ಮಾಡಬೇಕು, ಒಂದು ರಿಂಗ್ ಬೀಡ್ ಮತ್ತು ಮೆಟಲ್ ಬೀಡ್. ರಿಂಗ್ ಬೀಡ್ ಒಳಗಡೆಗೆ ಕ್ರಿಸ್ಟಲ್ ಬೀಡ್, ಸಾರಿ ಕ್ರಿಸ್ಟಲ್ ಬೀಡ್ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಆಗಿದೆ, ಆದರೆ ಆಲ್ಮೋಸ್ಟ್ ಅದು ಗೋಲ್ಡ್ ಬಟ್ ಅದು ನಿಮಗೆ ಬ್ಲ್ಯಾಕ್ ಥರನೂ ಕಾಣಿಸುತ್ತೆ, ಅದು ಎರಡು ಕಲ್ಲರ್ ಕಾಂಬಿನೇಷನಲ್ಲಿ ಕಾಣೋದ್ರಿಂದ. ಸೊ ನೀವು ಯಾವುದಾದ್ರು ಕಲ್ಲರ್ ಯೂಸ್ ಮಾಡ್ಬೋದು ಕ್ರಿಸ್ಟಲ್ ಬೀಡ್ಸು, ಅದು ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇರೋದು. ಅದಾದಮೇಲೆ ದಾರಕ್ಕೆ ಇನ್ಸರ್ಟ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡಿ ಸೀರೆಗೆ ಎರಡು ಬಾರಿ ಲಾಕ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಟ್ರಿಪಲ್ ಕ್ರೋಷೆಟ್ ಆರ್ಚ್ಗಳನ್ನ ಮಾಡಿಕೊಂಡು ಹೋಗಬೇಕು. ನೋಡಿ ಈ ರೀತಿಯಾಗಿ ನಿಮಗೆ ಬರುತ್ತೆ, ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ಒಂದು ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ನ ಮಾಡ್ಬೋದು. ಆ ಕ್ರಿಸ್ಟಲ್ ಬೀಡು ಶೈನಿಂಗು ಸೂಪರಾಗಿ ಬರುತ್ತೆ, ಮತ್ತು ಮೆಟಲ್ ಬೀಡ್ಸು ಆರ್ಚ್ಗೆ ಆ ರೀತಿ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿಯಾಗಿ ನೀವು ಸಾರಿ ಪೂರ್ತಿ ಮಾಡ್ಕೋಬೇಕು. ಎಷ್ಟು ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಕುಚ್ಚುಗಳನ್ನ, ನಾನಿಲ್ಲಿ 167 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಸೊ ನಾವೇನು ರಿಂಗ್ ಬೀಡನ್ನ ಹಾಕಿದ್ದೀವಲ್ಲ ಅದರೊಳಗಡೆಗೆ ಕುಚ್ಚುಗಳನ್ನ ಕಟ್ಕೋಬೇಕು. ನೋಡಿ ಇವಾಗ ಆಪೋಸಿಟ್ ಕಲರ್ ಕಾಂಬಿನೇಷನ್ ಏನಿರುತ್ತೆ ಆ ದಾರನ ತೊಗೊಳ್ಬೇಕು. ಇಲ್ಲಿ ಆಪೋಸಿಟ್ ಕಲರ್ ಆ ಮರೂನ್ ಕಲರ್ ಇದೆ, ಹಾಗಾಗಿ ನಾನು 167 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ನೋಡಿ ದೊಡ್ಡ ಕಣ್ಣಿನ ಸೂಜಿಗೆ 167 ದಾರ ಹಾಕ್ಕೊಂಡಿದ್ದೀನಿ ಇವಾಗ ನಾನು. ಅದನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ ಕುಚ್ಚು ಕಟ್ಕೊಳ್ಳೋದಕ್ಕೆ, ಆವಾಗ ನಿಮಗೆ ಅದು 320 ಆಗುತ್ತೆ. ಆವಾಗ ನಿಮಗೆ ಕುಚ್ಚು ತುಂಬಾ ದಪ್ಪನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಪುಟ್ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೋಬೇಕು, ಆವಾಗ ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ತುಂಬ ಉದ್ದುದ್ದ ಕಟ್ಕೊಂಡ್ರೆ ಕುಚ್ಚುಗಳೇ ಎದ್ದು ಕಾಣಿಸುತ್ತೆ, ನಿಮಗೆ ಕ್ರೋಷ ಡಿಸೈನ್ ಕಾಣಿಸೋದಿಲ್ಲ. ಹಾಗಾಗಿ ಪುಟ್ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೋಬೇಕು. ಮತ್ತು ನೀವು ಪುಟ್ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೊಳ್ಳೋದ್ರಿಂದ ಕುಚ್ಚುಗಳು ಕೂಡ ಸೀರೆ ಫೋಲ್ಡ್ ಮಾಡಿಟ್ಟಾಗ ಕುಚ್ಚು ಕೂಡ ಫೋಲ್ಡ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಷಿಂಗ್. ಏಕೆಂದರೆ ನಾವು 327 ದಾರ ತೊಗೊಂಡಿರೋದ್ರಿಂದ ಆ ಕುಚ್ಚು ಫೋಲ್ಡ್ ಆಗೋದು ಇಲ್ಲ, ಮತ್ತು ಪುಟ್ ಪುಟ್ಟಾಗಿ ಕಟ್ಕೊಂಡ್ರೆ ಅದು ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಫೋಲ್ಡ್ ಆದ್ರೂ ನಿಮಗೆ ಅದು ಏನೂ ಅನಿಸೋಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಎರಡೆಳೆ ಜರಿ ದಾರದಿಂದ ಕುಚ್ಚನ್ನ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ, ಅದು ಬಿಚ್ಚೋಗದಿರೋ ರೀತಿಯಲ್ಲಿ ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟು. ಕಟ್ಕೊಂಡಿದ್ದಾದಮೇಲೆ ನಾವು ಏನು ಗಂಟುಗಳು ಹಾಕಿರ್ತೀವಲ್ಲ ಆ ಗಂಟು ಒಳಗಡೆಯಿಂದ ಸೂಜಿನ ಕೆಳಗೆತ್ಕೊಂಡು ದಾರನ ಕಟ್ ಮಾಡಿ. ಆವಾಗ ನಿಮಗೆ ಆ ಏನು ನಾವು ಕುಚ್ಚು ಕಟ್ಟಿರ್ತೀವಲ್ಲ ಜರಿ ದಾರದಿಂದ ಆ ಥ್ರೆಡ್ಡು ಮತ್ತೆ ಒಂದೆರಡೆಳೆ ಕೆಳಗಡೆ ಬರುತ್ತೆ ಕುಚ್ಚಷ್ಟುದ್ದನೇ ಅಲ್ಲ, ಹಾಗಾಗಿ ನಿಮಗೆ ಅದು ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ, ತುಂಬಾ ನೀಟಾಗಿ ಬರುತ್ತೆ. ನೀವು ಗಂಟು ಹಾಕಿ ಆದರೆ ಎಡ್ಜಿಗೆ ಕಟ್ ಮಾಡಿದ್ರಿ ಅಂದ್ಬಿಟ್ರೆ ದಾರ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬಾ ಗ್ರ್ಯಾಂಡಾಗಿ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬಹುದಾದಂಥ ಡಿಸೈನು ಸೂಪರಾಗಿ ಬಂದಿದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇದೇ ರೀತಿ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಕೋಬೋದಾದಂಥ ಮತ್ತೊಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದೇ ರೀತಿಯಲ್ಲಿ ಬರುತ್ತೆ, ನಿಮಗೆ ಸ್ವಲ್ಪ ಡಿಸೈನ್ ವೇರಿಯೇಷನ್ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ ಆದಂಥ ಒಂದು ಕ್ರೋಷ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬೀಡ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಈ ಡಿಸೈನ್ನ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಂಬಿಡೋಣ. ನಾನಿಲ್ಲಿ ಮೆಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ಈ ಥರ ಸ್ಕ್ವೇರ್ ಶೇಪ್ದು ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಮತ್ತು ಏಳೆಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಕ್ರೋಷ ಮಾಡೋದಕ್ಕೆ, ಹಾಗೆಯೇ ಸಿಲ್ಕ್ ಥ್ರೆಡ್ಡು ಕುಚ್ಚು ಕಟ್ಕೊಳ್ಳೋದಕ್ಕೆ, ಜರಿದಾರ, ಕತ್ರಿ, ಕ್ರೋಷ, ನೀಡಲ್ ನಂಬರ್ 11 ಯೂಸ್ ಮಾಡ್ತಾ ಇದ್ದೀನಿ, 10 ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ದೊಡ್ಡ ಕಣ್ಣಿನ ಸೂಜಿ. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ. ಮೊದಲಿಗೆ ಸೀರೆನ ನಮ್ಮ ಕಡೆಗೆ ತಿರುಗಿಸಿಟ್ಕೋಬೇಕು, ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿಟ್ಕೋಬೇಕು. ಈ ರೀತಿಯಾಗಿ ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ನಾವು ತಗೊಂಡಿರುವಂಥ ಕ್ರೋಷ ನೀಡಲ್ ನಂಬರ್ 11 ಮತ್ತು ದಾರ, ನಾವು ಏಳೆಳೆ ದಾರನ ಸುತ್ತಿಟ್ಕೊಂಡಿದ್ದೀವಲ್ಲ 6, 7, 8 ಎಷ್ಟೆಳೆ ದಾರನಾದರೂ ನಾವು ಮಾಡ್ಕೋಬೋದು. ಮೊದಲಿಗೆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ನಾನಿಲ್ಲಿ ಎರಡು ಬಾರಿ ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಎರಡು ಬಾರಿ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಎರಡು ಬಾರಿ ಲಾಕ್ ಮಾಡಿದಾದ ನಂತರ
ಇಲ್ಲಿ ನಾನು ಸ್ಕ್ವೇರ್ ಶೇಪ್ದು ಬೀಡ್ ತಗೊಂಡಿದ್ದೀನಲ್ಲ ಅದನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ದಾರನ ಸ್ವಲ್ಪ ಮೇಲಕ್ಕೆತ್ತಿ ಸ್ಕ್ವೇರ್ ಶೇಪ್ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೀಡ್ನ ಲಾಕ್ ಮಾಡಬೇಕು, ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ನಾನು ಮತ್ತೊಮ್ಮೆ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎರಡು ಬಾರಿ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಆ್ಯಡ್ ಮಾಡಿದಾದಮೇಲೆ ಎರಡು ಬಾರಿ ಲಾಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ನೋಡಿ ನೀಡಲ್ ಮೇಲೆ ಎರಡು ಬಾರಿ ದಾರ ಸುತ್ತಕೊಂಡು, ಸೊ ಟ್ರಿಪಲ್ ಕ್ರೋಶ ಮಾಡೋದಕ್ಕೆ ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟು ಸ್ಪೇಸ್ಗೆ ನಾವು ಸೀರೆಗೆ ನಾವು ಇದು ಮಾಡಬೇಕು, ಅಟ್ಯಾಚ್ ಮಾಡಬೇಕು. ಸೊ ನಾವಿಲ್ಲಿ ಟ್ರಿಪಲ್ ಕ್ರೋಶ ಮಾಡಬೇಕು. ಒಂದು ಕಂಬ ಹಾಕಿದಾದಮೇಲೆ ಒಂದು ಮೆಟಲ್ ಬೀಡ್ನ ಆ್ಯಡ್ ಮಾಡಬೇಕು. ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ ಆ್ಯಡ್ ಮಾಡಿ ಮತ್ತೆ ಟ್ರಿಪಲ್ ಕ್ರೋಶ ಮಾಡಬೇಕು. ನಾವೀಗ ಫಸ್ಟ್ ಒಂದು ಇಲ್ಲಿಗೆ ಲಾಕ್ ಮಾಡಿದ್ವಿ ಕಂಬನ, ಅದೇ ಪ್ಲೇಸ್ಗೆ ಮತ್ತೆ ನಾವು ಇವಾಗ ನೆಕ್ಸ್ಟ್ ಕಂಬ ಕೂಡ ಆ್ಯಡ್ ಮಾಡಬೇಕು. ಸೊ ಒಂದು ಕಂಬನ ನಾವು ಎಲ್ಲಿಗೆ ಹಾಕಿ ಲಾಕ್ ಮಾಡಿದ್ದೀವೋ ಅದೇ ಸ್ಪೇಸ್ ಅದೇ ಹೋಲ್ಗೆ ನಾವು ಎಲ್ಲ ಕಂಬಗಳನ್ನೂ ನಾವು ಲಾಕ್ ಮಾಡಬೇಕು. ಸೊ ಇಲ್ಲಿ ಟ್ರಿಪಲ್ ಕ್ರೋಶ ಮಾಡ್ತಾರದು. ನೀಡಲ್ ಮೇಲೆ ಎರಡು ಬಾರಿ ದಾರ ಸುತ್ತಕೊಂಡು ಸೇಮ್ ಹೋಲ್ ಒಳಗಿಂದ ದಾರ ಎತ್ತಿ ಎರಡರಲ್ಲಿ ಒಂದು ಮೂರು ಬಾರಿ ದಾರನ ಎತ್ಕೋಬೇಕು. ಸೊ ಅದು ಟ್ರಿಪಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಪ್ರತಿಯೊಂದು ಕಂಬ ಆದಮೇಲೂ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನಾನು ಈಗ ನಾಲ್ಕನೇ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಏನು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಸೊ ಮೂರು ಬೀಡನ್ನ ಆ್ಯಡ್ ಮಾಡಿ ನಾಲ್ಕು ಕಂಬಗಳಾಗಿದೆ. ನಾಲ್ಕು ಕಂಬಗಳಾದಮೇಲೆ ನಾವಿಲ್ಲಿ ಎರಡು ಚೈನ್ಗಳನ್ನ ಹಾಕಬೇಕು. ಸೊ ನಾಲ್ಕು ಕಂಬ ಆದಮೇಲೆ ಎರಡು ಚೈನ್ ಹಾಕಬೇಕು. ಎರಡು ಚೈನ್ ಹಾಕಿದ್ಮೇಲೆ ಮತ್ತೆ ಕಂಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಟ್ರಿಪಲ್ ಕ್ರೋಶ ಮಾಡಬೇಕು. ಎರಡು ಚೈನ್ ಹಾಕಿದ್ಮೇಲೆ ಮತ್ತೆ ಒಂದು ಟ್ರಿಪಲ್ ಕ್ರೋಶ. ಟ್ರಿಪಲ್ ಕ್ರೋಶ ಮಾಡಿ ಅಗೇನ್ ಸೇಮ್ ಥಿಂಗ್, ನಾವೇನು ಒಂದು ಕಂಬ ಆದಮೇಲೆ ಬೀಡ್ ಆ್ಯಡ್ ಮಾಡಿದ್ವಿ ಅಲ್ಲ, ಅದೇ ರೀತಿಯಾಗಿ ಕಂಬ ಆದಮೇಲೆ ಬೀಡ್ ಆ್ಯಡ್ ಮಾಡಬೇಕು. ಸೊ ಇವಾಗ ನಾಲ್ಕು ಕಂಬ ಆದಮೇಲೆ ಎರಡು ಚೈನ್ ಹಾಕಿದ್ದೀವಿ. ಸೊ ರೈಟ್ ಸೈಡು ನಾಲ್ಕು ಕಂಬ ಬಂದು ಎರಡು ಚೈನ್ ಆದಮೇಲೆ ಲೆಫ್ಟ್ ಸೈಡ್ ಕೂಡ ಸೇಮ್ ಥಿಂಗ್, ನಾಲ್ಕು ಕಂಬಗಳು ಬರಬೇಕು. ಅದೇ ರೀತಿಯಾಗಿ ಮಾಡ್ಕೋಬೇಕು. ಸೊ ಟೋಟಲ್ಲಾಗಿ ನಾವು ಎಂಟು ಕಂಬಗಳನ್ನ ಹಾಕ್ಕೋಬೇಕು, ಎಂಟು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಸೊ ಒಂದೊಂದು ಕಂಬ ಆದಮೇಲೂ ಒಂದೊಂದು ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ನ ತೊಗೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ಬೀಡಿಂದ ನಮಗೆ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ನಾವು ಕ್ರೋಶ ಡಿಸೈನ್ ಮಾಡಿಕೊಂಡ್ರೂ ಅದನ್ನು ಕೂಡ ನಾವು ಗ್ರ್ಯಾಂಡಾಗಿ ಕಾಣಿಸೋ ಥರ ಮಾಡ್ಕೋಬೋದು. ಸೊ ತುಂಬ ಜನರಿಗೆ ಜಾಸ್ತಿ ಹೆವಿ ವರ್ಕ್ ಇಷ್ಟ ಆಗಲ್ಲ. ಸಿಂಪಲ್ಲಾಗಿ ಒಂದೊಂದು ಸ್ಟೆಪ್ ಎರಡು ಸ್ಟೆಪ್ಪಲ್ಲೇ ಸಿಂಪಲ್ಲಾಗಿ ಕ್ರೋಶ ಬೇಕು ಅಂತ ಹೇಳೋರಿಗೆ ಈ ರೀತಿಯಾಗಿ ನಾವು ಮಾಡ್ಬೋದು. ಸೊ ನೋಡಿ ನಾಲ್ಕು ಕಂಬಗಳನ್ನ ಹಾಕೋಬೇಕು. ಸೊ ಟೋಟಲ್ಲಾಗಿ ಒಂದು ಹಾರ್ಚಲ್ಲಿ ನಮಗೆ ಎಂಟು ಕಂಬಗಳು ಬರಬೇಕು. ಸೊ ಎಂಟು ಕಂಬ ಬಂದ್ರೇ ಪರ್ಫೆಕ್ಟ್ ಆಗಿರುತ್ತೆ. ಸೊ ನೋಡಿ ಇವಾಗ ಎಂಟು ಕಂಬಗಳಾದಮೇಲೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾವು ಸೀರೆಗೆ ಲಾಕ್ ಮಾಡಬೇಕು. ಸೊ ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು, ಮತ್ತು ಇನ್ನೊಮ್ಮೆ ಲಾಕ್ ಮಾಡಬೇಕು. ಅಂದರೆ ನಾವು ಪ್ರತಿ ಬಾರಿ ಲಾಕ್ ಮಾಡ್ಕೊಂಡಾಗಲೂ ಎರಡೆರಡು ಬಾರಿ ಲಾಕ್ ಮಾಡಬೇಕು. ಸೊ ಆರ್ಚ್ ಆದಮೇಲೆ ಎರಡು ಬಾರಿ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ ಒಂದು ಸ್ಕ್ವೇರ್ ಶೇಪ್ದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಮೊದಲು ಲಾಕ್ ಮಾಡಿನೇ ಸೀರೆಗೆ ನಾವು ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡುವಾಗ ಎರಡು ಬಾರಿ ಲಾಕ್ ಮಾಡಬೇಕು. ಸೊ ಸಿಂಪಲ್ ಆಗಿದೆ, ಬಟ್ ಪ್ರತಿಯೊಂದು ನಾವು ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ ಪೂರ್ತಿ ಮಾಡ್ಕೋಬೇಕು, ಕಂಪ್ಲೀಟ್ ಮಾಡಬೇಕು. ಸೊ ನೋಡಿ ನಾನಿಲ್ಲಿ ಸ್ವಲ್ಪ ಏನು ಡಿಸೈನ್ನ ಹೆಣ್ದಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಬೀಡ್ ಬರುತ್ತೆ, ಆಮೇಲೆ ಆರ್ಚ್, ಬೀಡ್ ಆರ್ಚ್. ಸೊ ನಾವು ಪ್ರತಿ ಬಾರಿ ಲಾಕ್ ಮಾಡುವಾಗಲೂ ಎರಡೆರಡು ಬಾರಿ ಲಾಕ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ನಾವು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲಿ ಇದಕ್ಕೆ ಕುಚ್ಚು ಕಟ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ನಾವು ಇವಾಗ ಹೆಣ್ದಿದ್ದಾಗಿದೆ ಅಲ್ಲ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ಆರ್ಚಲ್ಲಿ ಎರಡು ಚೈನ್ಗಳನ್ನ ಹಾಕಿದ್ದೀವಲ್ಲ ಅಲ್ಲಿಗೆ ಕುಚ್ಚನ್ನ ಕಟ್ಕೋಬೇಕು.
ಮತ್ತು ನಾನು ಇಲ್ಲಿ 127 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಯೂಶ್ವಲಿ 157 ದಾರನ ತಗೊಳ್ತೀನಿ, ಬಟ್ ಇದು ಆರ್ಚು ಪುಟ್ಟದಾಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಕುಚ್ಚಲ್ಲಿ 127 ದಾರ ತೊಗೊಂಡಿದ್ದೀನಿ. ಸೊ 127 ದಾರ ತೊಗೊಂಡು ಕುಚ್ಚನ್ನು ಕಟ್ಕೋಬೇಕು. ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರನ ಹಾಕ್ಕೊಂಡು ನಾವು ಅದರಿಂದ ಕುಚ್ಚನ್ನು ಕಟ್ಕೋಬೇಕು. ಕುಚ್ಚನ್ನ ಟೈಟಾಗಿ ಬಿಚ್ಚೋಗ್ತಿರೋ ರೀತಿಯಲ್ಲಿ ನೀಟಾಗಿ ಕಟ್ಕೋಬೇಕು. ಸೊ ನಮಗೆ ಕುಚ್ಚು ಕಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಬಿಚ್ಚೋಗಬಾರ್ದು. ಸೊ ಜರಿ ದಾರನ ನೀಟಾಗಿ ಟೈಟಾಗಿ ಆಗೋ ರೀತಿಯಲ್ಲಿ, ಕುಚ್ಚು ಟೈಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಒಂದು 3-4 ಬಾರಿ ಸುತ್ಕೋಬೇಕು ಕುಚ್ಚಿಗೆ. ಅದಾದಮೇಲೆ ಒಂದು 3 ಗಂಟುಗಳನ್ನ ಹಾಕಿ ಟೈಟಾಗಿ ಕಟ್ಕೋಬೇಕು. ಎಲ್ಲ ಕಟ್ಟಿದ್ದಾದಮೇಲೆ ನಾವೇನು ಜರಿ ದಾರದಲ್ಲಿ ಕಟ್ಟಿರ್ತೀವಲ್ಲ ಅದರೊಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೋಬೇಕು. ಆವಾಗ ನಿಮಗೆ ಕುಚ್ಚು ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ, ಟೈಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಇದನ್ನು ನಾವು ಕುಚ್ಚನ್ನ ಕಟ್ ಮಾಡ್ಕೊಳ್ಳೋಣ. ಮತ್ತು ನಾವಿಲ್ಲಿ ಆರ್ಚು ಪುಟ್ಟದಾಗಿದೆ ಅಲ್ಲ, ಹಾಗಾಗಿ ನಾವು ಪುಟ್ಟದಾಗಿಯೇ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಅದೇ ರೀತಿಯಾಗಿ ಪೂರ್ತಿ ಎಲ್ಲ ಕಟ್ಕೋಬೇಕು. ನೋಡಿ, ನಾನಿಲ್ಲಿ ಕಟ್ಕೊಂಡಿದ್ದಾಗಿದೆ. ಸೊ ಪುಟ್ಟ ಆರ್ಚಿಗೆ ಪುಟ್ಟ ಕುಚ್ಚುಗಳನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸೂಪರಾದಂಥ ಡಿಸೈನು, ಸಿಂಪಲ್ಲಾಗಿ ಕ್ರೋಷಾ ಡಿಸೈನ್ ಮಾಡ್ಕೋಬೋದು ಅಂತ. ನೀವು ಕೂಡ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು.